ಏನ್ ತಗೊಂಡ್ ಹೋಗ್ಬೇಕು ನಾವು, ಏನ್ ಬಿಟ್ಟು ಅವನ್ಗೆ ಏನ್ ಆಸೆ ಇತ್ತು ಅಂತ ನೀವು ಒಂದು ಲೆಕ್ಕಾಚಾರ ಹಾಕೊಂಡ್ರೆ ಅವನು ನಾವು ಬೆಳೆಯುತ್ತೆ ಜೊತೆಗೆ ಇಲ್ಲವನ್ನೆಲ್ಲ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಒಂದು ಆಸೆ ಇತ್ತು ಅವನಿಗೆ. ಈಗ ಮಳೆ ಬಿದ್ದೆ ನೋಡಿ, ಎಲ್ಲಾ ಕಡೆ ಬೆಳೀತೆ ಅದು, ಅದು ಕಾಡಲ್ಲೂ ಬೆಳೀತೆ, ನಾಡಲ್ಲೂ ಬೆಳೀತೆ, ಮನೆ ಮೇಲೂ ಬೆಳೀತೆ, ಅದ್ರ ಜೊತೆ ಎಲ್ಲ ಬೆಳ್ಕೊಂಡು ಹೋಗುತ್ತೆ. ಆ ತರ ಬೆಳೀಬೇಕು ಅಂತ ಅವನೊಂದು ಆಸೆ ಇದೆ. ಹೇಳದೆ ಮಾಡ್ಬೇಕು ಅನ್ನೋದು ಒಂದು ಒಂದೊಂದು ಹಠ ಇತ್ತು. ನನಗೂ ಹೇಳಿ, ನನಗೆ ತುಂಬಾ ಹತ್ತಿರ ಅವನು, ಪ್ರತಿಯೊಂದು ಸಿನಿಮಾ ಪ್ರತಿ ಜೊತೆಗೆ ನನಗೆ ನನಗೂ ಒಂದು 10 ವರ್ಷ ವ್ಯತ್ಯಾಸ ಇದೆ. ಅವನ ಶೂಟಿಂಗ್ ಕರ್ಕೊಂಡು ಹೋಗಿದ್ದೀನಿ ನಾನು, ಸ್ನಾನ ಮಾಡಿಸಿದ್ದೀನಿ. ನನಗೂ ಒಂದಿನ ಹೇಳಿಲ್ಲ ಅವರು, ಕೋಟ್ಯಾಧಿಪತಿ ಹೋದ್ರು ಅಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿ ಎಲ್ಲ ಹೇಳಿದ್ರು, ಬಟ್ ಇದನ್ನ ಹೇಳಿಲ್ಲ ಅವರು. ನನಗೆ ಮಾಡ್ತಾ ಇದ್ದೀನಿ ಏನೋ ನಾವು ಒಂದ್ ಕಡೆ ಬೇಡ ಅಂದ್ಬಿಡ್ತೀವ, ಗೊತ್ತಿಲ್ಲ ಅವನಿಗೆ ಯಾಕೆ ಹೇಳ್ಬೇಕಿಲ್ಲ, ಹೇಳಂತ ವಿಷಯ ಅಲ್ಲ, ಗೊತ್ತಾಗುವಂತ ವಿಷಯ ಅಂತ ಮಾಡ್ತಾ ಹೊರಟದು. ಈಗ ನಾವು ಅದ್ರ ಮುಂದೆ ತಗೊಂಡೋಗೋಣ. ಈಗ ಯಾರು ಅವನು ನಿಜವಾಗ್ಲು ಕಳ್ಕೊಂಡಿದ್ದಾರೆ ಗೊತ್ತಾ, ಅಭಿಮಾನಿಗಳು ಸಿನಿಮಾ ಕಳ್ಕೊಂಡು ಅಲ್ಲ, ಸಿನಿಮಾ ತುಂಬ ತಿನ್ನಾರು ಬರ್ತಾರೆ, ಸಿನಿಮಾಗಳು ಬರ್ತವೆ ಹೋಗ್ತಾ ಇರುತ್ತೆ. ಪ್ರಪಂಚ ಒಬ್ರಿಗೋಸ್ಕರ ಪ್ರಪಂಚ ಇಲ್ಲ, ಸಿನಿಮಾ ಇಂಡಸ್ಟ್ರಿ ಇಲ್ಲ, ಅದೊಂದು ದೊಡ್ಡ ಸಮುದ್ರ ನಡೀತಾ ಹೋಗುತ್ತೆ. ಎಷ್ಟೋ ಜನ ಅನಾಥಾಶ್ರಮದ ಮಕ್ಕಳು ಯೋಚನೆ ಮಾಡಿ, ಏ ಅಪ್ಪು ರೀತಿಂಗೆಲ್ಲ ಕೊಟ್ಟಿದ್ರಂತೆ, ನಾವು ಪಡ್ಕೊಳ್ಳಿಲ್ವಲ್ಲ ಅಂತ ಅವ್ರನ್ನ ಹೊಂದ್ಕೊಂಡ್ರೆ ಅಂತವ್ರು ಹೋಗಿ ನಾವು ಮೀಟ್ ಮಾಡಿ ಮಾಡೋಣ. ಈಗ ನಾವು ಅವನಿಗೆ ಕೂಡ ಅಭಿಮಾನ, ನಾವು ಅಂದ್ರೆ ನಾನ್ನ ಹೇಳ್ತಾ ಇದ್ದೀನಿ, ನಾನು ಯಾರಿಗೂ ಉಪದೇಶ ಮಾಡ್ತಿಲ್ಲ, ಇಲ್ಲಿ ಆದೇಶ ಕೊಡ್ತಾ ಇಲ್ಲ, ನನಗೆ ಏನ್ ಆಗ್ಬೇಕು ಅದನ್ನ ಹೇಳ್ಕೊತಾ ಇದ್ದೀನಿ. ಆಶ್ರಮಕ್ಕೆ ಹೋಗೋಣ. ನಾವು ಎಷ್ಟೋ ಜನ ಅನ್ಕೋತಾರೆ, ಅಯ್ಯೋ ಒಬ್ಬೊಬ್ಬಟ್ಟಲ್ಲ, ನಾವು ಇಷ್ಟು ಪಡ್ಕೋಬೇಕಾಯ್ತಾರೆ ಇವತ್ತಿನ ಅಂತ ಅಂತವ್ರು ತಿಳಿಸಿದ್ರೆ ಅಲ್ಲಿ ಅಪ್ಪು ಕಾಣ್ತಾರೆ. ಅದನ್ನ ಮಾಡ್ಕೊಂಡು ನಾವು ಮುಂದಿನ ವರ್ಷಕ್ಕೆ ಹೋಗೋಣ. ಪ್ರತಿ ಈ ಹುಟ್ಟ ಮಕ್ಕಳಿಗೆ, ಬೆಳೆಯ ಮಕ್ಕಳಿಗೆ ಅದನ್ನ ಹೇಳ್ಕೊಡೋಣ. ದುಡ್ಡು ಅಂದ್ರೆ ಬರೀ ನಾವ್ ಇಟ್ಕೊಳಕಲ್ಲಪ್ಪ, ಅಪ್ಪಾಜಿ ಅವ್ರು ಯಾವಾಗ್ಲೂ ಹಾಡಿದ್ದಾರೆ ನೋಡಿ, ಗುಟ್ಟೊಂದು ಹೇಳಿವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ನಾವು ಏನ್ ಬಚ್ಚಿಟ್ಕೊಂಡ್ ಮಾಡಿದ್ರೆ ಅದೆಲ್ಲ ಪರರಿಗೆ ಹೊರಟೋಯ್ತು, ಅದನ್ನ ನೀವ್ ಅನ್ಭವಿಸ್ತಾ ಇದ್ದೀರ. ಸಿನಿಮಾ ಇವೆಲ್ಲ ಬಂದು ಒಂದು ಮಾಧ್ಯಮ ಬೇಕಾಗಿತ್ತು ಅವ್ನಿಗೆ, ಜನಗಳ ಹತ್ರ ಒಂದು ಗುರುತು ಮಾಡಿಸ್ಕೊಳಕ್ಕೆ, ಅದಾಯ್ತು ಅವ್ನಿಗೆ. ಅದಲ್ಲದೆ ಇವಾಗ ನಿಂತಿರೋದೇನು, ಯಾರು ಸಿನಿಮಾ ಬಗ್ಗೆ ಮಾತಾಡ್ತಿಲ್ಲ, ಯಾರು ರಾಜ್ಕುಮಾರ ಸಾಂಗ್ ನೋಡಕ್ ಆಗ್ತಿಲ್ಲ ಅವ್ರಿಗೆ, ಸರ್ ಮೊದಲು 10 ಸಾಂಗ್ ನೋಡಿದವ್ರಲ್ಲ ಆಗ್ಬಿಡಿಲ್ಲ, ಆ ಸಾಂಗ್ನ ಕರೆಯೋ ಕಿತ್ತದಂಗ ಆಗುತ್ತೆ ಅಂತಾರೆ. ಈಗ ಅವ್ರಿಗೆ ಅದು ಬೇಕಾಗಿದೆ, ಏನೋ ಮಾಡ್ಬಿಟ್ಟೋಗಿದೆ. ಅದೇನಂದ್ರೆ ಈಗ ಎಲ್ಲರಿಗೂ ಎಲ್ಲರನ್ನೂ ಆ ಗುಣ ಇದೆ, ಅಭಿಮಾನಿಗಳು ನಿಮ್ಮಲ್ಲಿ ನನ್ನಲ್ಲಿ ಇದೆ, ಸಹಾಯ ಮಾಡ್ಬೇಕು ಅಂತ ನಮಗೆ ಒಂದು ಅವಕಾಶ ಆಗಿಲ್ಲ. ಅದನ್ನ ತೋರಿಸ್ತಾ ಇದ್ರೆ ನಮ್ಮಲ್ಲಿರೋ ಗುಣ ಹೊರಗಡೆ ಬಂದು ಅಳ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ.